ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡ್ರಿ. ಈಗ ಸಂಜೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಟೈಮ್ ಇವಾಗ 7:40 ಆಗೈತಿ. ಈಗ ನಾನು ಸಂಜೆಗೆ ಅಡುಗೆ ಮಾಡ್ಬೇಕಂತೇಳಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತಿನ ಒಂದು ವಿಡಿಯೋದಾಗ ಮೆಂತ್ಯ ಪರೋಟನ ಯಾವ ಥರ ನನ್ನ ಒಂದು ಸ್ಟೈಲ್ ಒಳಗೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರಿಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಈಗ ಇಲ್ಲಿ ನೋಡ್ರಿ ಮೆಂತ್ಯ ಪಲ್ಯನ ಇಲ್ಲಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಇದನ್ನು ಯಾವ ಥರ ಮಾಡೋದಂತೇಳಿ ಸ್ಟೆಪ್ ಬೈ ಸ್ಟೆಪ್ಪು ಶೇರ್ ಮಾಡ್ಕೋತಾ ಹೋಗ್ತೀನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡೋಕ್ಕಿದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ನ ನಿಮ್ಗೆ ಬರ್ತೈತಿ. ಬರ್ರಿ, ಈಗ ಲೇಟ್ ಮಾಡ್ದಿನ ಪಟ ಪಟ ಅಂತೇಳಿ ಅಡುಗೆ ಮಾಡೋಣಂತ. ಇದನ್ನೆಲ್ಲ ವಿಡಿಯೋ ಮಾಡ್ಕೊತ ಈ ಒಂದು ರೆಸಿಪಿ ಮಾಡಬೇಕಂದ್ರೆ ಟೈಮ್ ಹಿಡಿತದೆ. ಮತ್ತೆ ಇಲ್ಲಾಂದ್ರೆ ಊಟ ಟೈಮ್ ಆಗ್ತದೆ ನೋಡ್ರಿ. ಇದೆಲ್ಲ ಮಾಡಿ ಮತ್ತೆ ದಕ್ಷಾಗ ಊಟ ಮಾಡಿಸ್ಬೇಕಂದ್ರೆ ಟೈಮ್ ಜಾಸ್ತಿ ಆಗಿಬಿಡ್ತೈತಿ. ಈಗ ಫಾಸ್ಟಾಗಿ ಮಾಡಿ ದಕ್ಷಾಗ ಊಟ ಮಾಡಿಸೋಣಂತ. ಬರ್ರಿ, ಮೆಂತ್ಯ ಪರೋಟ ಯಾವ ಥರ ಮಾಡ್ತೀನಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಇವಾಗ ನೋಡ್ರಿ, ನಾನು ಮೆಂತ್ಯ ಪರೋಟೆ ಮಾಡೋದಕ್ಕೆ ನಮ್ಗೆ ಎಷ್ಟು ಚಪಾತಿ ಬೇಕಲ್ಲ ಅಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿನಿ. ನಾನಿಲ್ಲಿ ಒಂದು 5-6 ಚಪಾತಿ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿನಿ ನೋಡ್ರಿ. ಅದಕ್ಕೆ ನಾನಿಲ್ಲಿ ತೊಳೆದಿಟ್ಕೊಂಡು ಮತ್ತು ಕಟ್ ಮಾಡಿರೋಂಥ ಮೆಂತ್ಯ ಪಲ್ಯನ ಹಾಕೋಕತ್ತೀನಿ. ಪೂರ್ತಿ ಸಣ್ಣ ಸಣ್ಣದಾಗೇನು ಕಟ್ ಮಾಡಿಲ್ಲ ನೋಡ್ರಿ, ಅಷ್ಟು ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿನಿ. ಯಾಕಂತಂದ್ರೆ ಪೂರ್ತಿ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ಟೇಸ್ಟ್. ಈ ಥರ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿವಿ ಅಂತಂದ್ರೆ ತಿನ್ನಬೇಕಾದ್ರೆ ಮೆಂತ್ಯ ಸೊಪ್ಪು ಭಯ ಸಿಗ್ತದೆ. ಸೊ ಹಂಗಾಗಿ ಟೇಸ್ಟು ಚಲೋ ಬರ್ತದೆ ಅಂಥೇಳಿ ದಪ್ಪಗೆ ಕಟ್ ಮಾಡ್ಕೊಂಡಿನಿ. ಇಲ್ಲಿ ನೋಡ್ರಿ, ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು 1 ಇಂಚಿನಷ್ಟು ಹಸಿ ಶುಂಠಿ ಮತ್ತೊಂದು ಸ್ವಲ್ಪ ಜೀರಿಗೆನ ಈ ಥರ ತರಿ ತರಿಯಾಗಿ ಮಿಕ್ಸಿನ ಮಾಡ್ಕೊಂಡು ನೋಡ್ರಿ. ಈ ಥರ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಹಾಕೋಕತ್ತೀನಿ ಇದೇ ಪೇಸ್ಟ್ನ. ನಿಮಗೆ ಎಷ್ಟು ಖಾರ ಬೇಕು ನೋಡ್ರಿ ಅಷ್ಟು ಈ ಒಂದು ಮೆಣಸಿನ್ಕಾಯಿನ ಹಾಕೋಬೇಕು. ಇದನ್ನು ಬೇಡ ಅಂತಂದ್ರೆ ಖಾರ ಪುಡಿನೂ ಹಾಕೋಬೋದು. ಆದರೆ ಈ ಥರ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಹಾಕೋದ್ರಿಂದ ಟೇಸ್ಟು ಸೂಪರಾಗಿ ಬರ್ತೈತೆ ನೋಡ್ರಿ. ಇವಾಗ ಗೋಧಿ ಹಿಟ್ಟು ಮತ್ತು ಮೆಂತ್ಯ ಪಲ್ಯ ಈ ಹಸಿ ಶುಂಠಿ ಹಾಕೊಂಡಿಂದ ಇದಕ್ಕೆ ನಾವು ಉಪ್ಪು ನಾವು ಮಿಕ್ಸಿ ಮಾಡಬೇಕಾದ್ರೆ ಉಪ್ಪನ್ನ ಹಾಕೊಂಡಿಲ್ಲ. ಯಾಕಂದ್ರೆ ಮಿಕ್ಸಿಗೆ ಮತ್ತು ಹಿಟ್ಟಿಗೆ ಎರಡೂ ಸ್ವಲ್ಪ ಸ್ವಲ್ಪ ಹಾಕೊಂಡ್ವಿ ಅಂದರೆ ಉಪ್ಪು ಜಾಸ್ತಿ ಆಗೋಂಥ ಚಾನ್ಸಸ್ ಇರ್ತೈತಿ. ಸೊ ಹಂಗಾಗಿ ನಾನು ಇಲ್ಲೇ ಡೈರೆಕ್ಟಾಗಿ ಇದಕ್ಕೆ ಉಪ್ಪು ಹಾಕೋಕತ್ತೀನಿ ನೋಡಿರಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿನಿ ಮತ್ತು ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಹಾಕೋಕತ್ತೀನಿ ನೋಡಿರಿ. ನಾವು ಎಷ್ಟು ಉಪ್ಪು ತಿಂತೀವಿ ನೋಡಿರಿ ಅಷ್ಟು ಇದಕ್ಕೆ ಉಪ್ಪನ್ನ ಹಾಕೋಬೇಕು. ಇದನ್ನೆಲ್ಲ ಹಾಕೊಂಡಿದ್ದಾದಮೇಲೆ ಇದನ್ನು ಒಂದು ಸಲ ನಾವು ನೀರು ಹಾಕ್ದೇ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಈ ಒಂದು ಪರೋಟ ಏನದ ನೋಡ್ರಿ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಕ್ಕಳು ಮೆಂತ್ಯ ಪಲ್ಯನ ತಿಂತಿರಲ್ಲ ಪಲ್ಯ ಮಾಡಿಕೊಟ್ಟಾಗ. ಸೊ ಈ ಥರ ನಾವು ಪರೋಟ ಮಾಡಿ ಕೊಟ್ಟಿವಿ ಅಂತಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಒಂದ್ಸಲ ನೀವು ಕೂಡ ಟ್ರೈ ಮಾಡಿರಿ, ಎಲ್ಲರೂ ಮಾಡುವಂಥ ರೆಸಿಪಿನೇ. ಆದರೆ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡು ನೋಡ್ರಿ ಅಷ್ಟೇ. ಇವಾಗ ನೋಡಿರಿ, ಈ ಥರ ನಾವು ಗೋಧಿ ಹಿಟ್ಟಾಗ ಒಣ ಹಿಟ್ಟಿನಾಗೇ ನಾವು ಈ ಥರ ಎಲ್ಲ ಪಲ್ಯ ಮತ್ತು ಹಸಿಮೆಣಸಿನ್ಕಾಯಿ ಏನು ಕುಟ್ಟಿ ಹಾಕ್ಕೊಂಡಿದ್ದೀವಿ ನೋಡಿರಿ, ಅದನ್ನು ಈಗ ಒಣದಾಗೆ ಕಲಸ್ಕೋಬೇಕು. ಮತ್ತು ಈಗ ಒಂದು ಸ್ವಲ್ಪ ಒಂದು ಚಮಚದಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡು ನೋಡಿರಿ, ಅಡುಗೆ ಎಣ್ಣೆ. ಅದನ್ನು ಹಾಕ್ಕೊಂಡು ಅದನ್ನು ಒಂದು ಸಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಒಮ್ಮೆಲೆ ನೀರು ಹಾಕ್ಕೊಂಡ್ಬಿಟ್ಟು ಅಂತಂದ್ರೆ ಈ ಮೆಂತ್ಯ ಪಲ್ಯದೊಳಗೆ ಆಲ್ರೆಡಿ ಮಾಯಿಶ್ಚರೈಸಿಂಗ್ ಇರುತ್ತೆ. ಯಾಕಂದ್ರೆ ತೊಳೆದು ಕಟ್ ಮಾಡಿರ್ತೀವಿ ನೋಡಿರಿ. ಸೊ ಹಂಗಾಗಿ ಅದರೊಳಗೆ ಇರ್ತದೆ ನೀರಿನಂಶ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಆಮೇಲೆ ನಾದ್ಕೋಬೇಕಾಗ್ತೈತಿ. ಮೊದಲು ಡ್ರೈ ಆಗಿನೇ ನಾವು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿರಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನಾನು ನಾದ್ಕೋಕತ್ತೀನಿ. ನೋಡಿಬಿಟ್ಟು ನೀರು ಹಾಕ್ಕೊಂಡ್ರಿ. ಯಾಕಂತಂದ್ರೆ ಒಮ್ಮೆಲೆ ನೀರು ಜಾಸ್ತಿ ಆಗಿಬಿಡ್ತಂದ್ರೆ ಹಿಟ್ಟು ಹಳಸ ಆಗಿಬಿಡ್ತದೆ. ಆಮೇಲೆ ಮತ್ತೆ ಒಣ ಹಿಟ್ಟು ಹಾಕ್ಕೋಬೇಕಾಗ್ತೈತಿ. ಆವಾಗ ಮತ್ತೆ ಎಲ್ಲ ಉಪ್ಪು ಕಡಿಮೆ ಇರ್ತದೆ, ಮತ್ತು ಎಲ್ಲನೂ ಒಂದು ಸ್ವಲ್ಪ ಹಾಕ್ಕೋಬೇಕಾಗ್ತೈತಿ. ಸೊ ಹಂಗಾಗಿ ನೋಡಿ ನಾದ್ಕೋರಿ. ಈ ಒಂದು ಪರೋಟ ಹಿಟ್ಟು ಏನದ ನೋಡಿರಿ, ನಾವು ಚಪಾತಿ ಮಾಡ್ಕೋತೀವಲ್ಲ ಆ ಒಂದು ಹದಕ್ಕೆ ನಾದ್ಕೋಬೇಕಾಗ್ತದೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ತಿಕ್ಕಿ ತಿಕ್ಕಿ ನಾದ್ಕೋಬೇಕು. ಯಾಕಂದ್ರೆ ಮೆಂತ್ಯ ಪಲ್ಯದಾಗ ನೀರಿನಂಶ ಇರ್ತೈತಿ. ಜಾಸ್ತಿ ನಾವು ಭಾರ ಹಾಕ್ಲಾರ್ದೇ ಒಂದು ಹಿಟ್ಟನ್ನ ನಾದ್ಕೊಂಡ್ವಿ ಅಂತಂದ್ರೆ ಆಮೇಲೆ ಹಿಟ್ಟು ನಾದಿ ಇಟ್ಟ ಮೇಲೆ ಹಿಟ್ಟು ಪೂರ್ತಿಯಾಗಿ ಅಳಸಾಗಿಬಿಡ್ತದೆ ನೋಡಿರಿ. ಸೊ ಹಂಗಾಗಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತಿಕ್ಕಿ ತಿಕ್ಕಿ ಈ ಥರ ನಾದ್ಕೋಬೇಕು.
ಇವಾಗ ನೋಡಿರಿ ಹಿಟ್ಟು ನಾದ್ಕೊಂಡಿದ್ದಾಯಿತು. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೊಂದು ಸತಿ ಮಿದ್ಕೊಂಡು ಇದನ್ನು ಒಂದು ಅರ್ಧ ಗಂಟೆಯಷ್ಟು ನೆನೆಯೋಕೆ ಬಿಡಬೇಕು. ಇಲ್ಲಿ ನೋಡಿರಿ ಅನ್ನಕ್ಕೆ ಇಟ್ಕೊಂಡಿನಿ. ಈ ಕಡೆ ದಾಲ್ ಮಾಡಬೇಕು ಅಂತ ಹೆಸರುಬೇಳೆ ಮತ್ತು ಟೊಮೆಟೊ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುದಿಯೋಕೆ ಇಟ್ಟು ನೋಡಿರಿ. ಎರಡೂ ಆಗೋದ್ರಾಗನ ಹಿಟ್ಟು ಕೂಡ ನೆನೀತದ. ಇದ್ರ ಜೊತೆ ಈ ಒಂದು ಪರೋಟ ಜೊತೆ ಬೇಳೆ ಶೇಂಗಾ ಚಟ್ನಿ ಮೊಸರಾದರೂ ಕಾಂಬಿನೇಷನ್ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಈ ಥರ ದಾಲ್ ಕೂಡ ಮಾಡ್ಕೋಬೋದು ನೋಡಿರಿ. ಈ ಕಡೆ ಆಲ್ರೆಡಿ ಬೇಳೆ ಕುದೀತು, ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೋತೀನಿ. ಈ ಥರ ಏನು ದಾಲ್ ಮಾಡ್ಕೋತೀವಲ್ಲ, ಇದು ಚಪಾತಿಗಾಗಲಿ ರೊಟ್ಟಿಗಾಗಲಿ ಮತ್ತು ಅನ್ನಕ್ಕಾಗೂ ಒಳ್ಳೆ ಕಾಂಬಿನೇಷನ್ ನೋಡಿರಿ. ಹೆಸರು ಬೇಳೆನ ಕುದಿಸ್ಕೊಂಡು ಅದಕ್ಕೆ ನಾವು ಆಮೇಲೆ ಮೇಲುಗಡೆ ಒಗ್ಗರಣೆ ಹಾಕಿ ಖಾರ ಉಪ್ಪು ಹಾಕ್ಕೊಂಡ್ವಿ ಅಂದ್ರೆ ಒಳ್ಳೆ ದಾಲ್ ರೆಡಿ ಆಗ್ತೈತಿ. ಸೂಪರ್ ಆದ ಕಾಂಬಿನೇಷನ್, ಚಪಾತಿಗಾಗಲಿ ಅನ್ನಕ್ಕಾಗಲಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ನೋಡಿರಿ. ಈಗ ಒಂದು ಕಡೆ ನಾನು ಒಂದು ಕುಕ್ಕರ್ ಏನದಲ್ಲ ಮೊದಲಿನ ಕುಕ್ಕರು ಅದರೊಳಗೆ ಅದು ಏನೋ ಯೂಸ್ ಮಾಡ್ಕೊಂಡಿದ್ದೆ ನೋಡಿರಿ. ಹಾಗಾಗಿ ಒಂದು ಕುಕ್ಕರೊಳಗೆ ಅನ್ನಕ್ಕೆ ಇಟ್ಕೊಂಡು ಇನ್ನೊಂದು ಕುಕ್ಕರು ಖಾಲಿ ಇರಲ ಸಲುವಾಗಿ ಕಡೆಕನ ಬ್ಯಾಳಿನ ಕುದಿಸ್ಕೋಕತ್ತಿನ ದಾಲ್ನ ತೊಗರಿಬೇಳೆ ಹೆಸರು ಬೇಳೆನ. ಈಗ ಅದು ಕುದೀತು ನೋಡಿರಿ. ಈಗ ನಾನು ಅದು ಒಂದು ಸೈಡು ಒಗ್ಗರಣೆ ಹಾಕಕತ್ತೀನಿ. ಒಗ್ಗರಣೆಗೆ ಏನಿಲ್ಲ, ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಣಮೆಣಸಿಕಾಯಿ ಇರ್ತದೆ ನೋಡಿರಿ, ಒಣಮೆಣಸಿಕಾಯಿನ ಅದಕ್ಕೆ ಹಾಕಿದ್ವಿ ಅಂದರೆ ಒಗ್ಗರಣೆಗೆ ಒಳ್ಳೆ ಸ್ಮೆಲ್ ಘಮ ಬರ್ತದೆ. ಅದು ಒಗ್ಗರಣೆ ಘಮ ಏನದ ನೋಡಿರಿ, ಬ್ಯಾಳಿ ಹಾಕ್ತೀವಲ್ಲ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ. ಜೀರಿಗೆ ಸಾಸಿವೆ ಹಾಕಕತ್ತೀನಿ ನೋಡಿರಿ. ಈಗ ಹಂಗೇ ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೋವಂತ ನಾನಿಲ್ಲಿ ಅಡುಗೆನ ಮಾಡಕತ್ತಿದ್ದೆ. ಅವರೂ ನೀರು ತೊಗೊಂಡು ಬರೋದಿತ್ತು, ಹಾಗಾಗಿ ಅವರು ನೀರು ತೊಗೊಂಡು ಬರಕಂತೇಳಿ ಹೊಂಟರು. ದಕ್ಷ ಕರ್ಕೊಂಡೇ ಹೋದ್ರು ನೋಡಿರಿ, ಯಾಕಂದ್ರೆ ಅಡುಗೆ ಮಾಡಕತ್ತಿದ್ದೆ, ಇಲ್ಲಾಂದ್ರೆ ಹಠ ಮಾಡ್ತಾಳೆ ಅಂತೇಳಿ ಅಕ್ಕಿಗೆ ನೀರಿಗೆ ಕರ್ಕೊಂಡು ಹೋದರು. ಇಲ್ಲಿ ನೋಡಿರಿ ಜೀರಿಗೆ ಸಾಸಿವೆ ಹಾಕಿಂದ ಬೆಳ್ಳುಳ್ಳಿ ಹಾಕಿ ಒಣಮೆಣಸಿಕಾಯಿನ ಒಂದು ಬ್ಯಾಡಗಿ ಮೆಣಸಿಕಾಯಿ ಒಣಮೆಣಸಿಕಾಯಿನ ಇರ್ತದೆ ನೋಡಿರಿ, ಅದನ್ನು ಈಗ ಒಗ್ಗರಣೆ ಹಾಕ್ಕೊಂಡಿನಿ. ಒಂಚೂರು ಅರಿಶಿನ ಮತ್ತು ಒಂದು ಸ್ವಲ್ಪ ಖಾರ ಪುಡಿನೂ ಇದಕ್ಕೆ ಒಗ್ಗರಣೆಗೆ ಹಾಕೋತೀನಿ ಅಂದ್ರೆ ಕಲರು ಮಸ್ತಾಗಿ ಬರ್ತೈತೆ ಅಂತ ದಾಲ್ದು. ಅಷ್ಟೇ ಇದ್ರದ್ದು ರೆಸಿಪಿ ಇನ್ನೊಂದು ಸಲ ನಾನು ಯಾವಾಗಲಾದರೂ ಶೇರ್ ಮಾಡ್ಕೋತೀನಿ. ಈ ಥರ ಆದಮೇಲೆ ಈ ಕುದಿಯೋಂಥ ಬ್ಯಾಳಿಗೆ ಇದನ್ನು ಹಾಕ್ಕೊಂಬಿಟ್ವಿ ಅಂದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಏನು ಕೊಟ್ಟಿರ್ತೀವಿ ನೋಡಿರಿ, ಸೂಪರ್ ಆದ ಸ್ಮೆಲ್ ಬರ್ತೈತಿ ಮತ್ತು ಟೇಸ್ಟು ಕೂಡ ಅಷ್ಟೇ ಸೂಪರಾಗಿ ಇರ್ತೈತಿ. ಈ ಒಂದು ಪರೋಟಕ್ಕೆ ಈ ಥರ ದಾಲ್ ಆಗಲಿ ಇಲ್ಲಾಂದರೆ ಶೇಂಗಾ ಚಟ್ನಿ ಮೊಸರು ಆದ್ರೂ ಓಕೆ, ಇಲ್ಲಾಂದರೆ ಯಾವುದಾದ್ರೂ ಚಟ್ನಿ ಕೂಡ ನೀವು ಮಾಡ್ಕೋಬೋದು ನೋಡಿರಿ. ಈಗ ಒಂದು ಕಡೆ ದಾಲು ರೆಡಿ ಆಯಿತು, ಒಂದು ಕಡೆ ಅನ್ನನೂ ಆಯಿತು. ಅನ್ನ ಆಲ್ರೆಡಿ ಆಫ್ ಮಾಡೀನಿ, ಈ ದಾಲ್ ಆಯಿತು. ಈಗ ನಾನು ಪರೋಟನ ಮಾಡ್ಕೋತೀನಿ. ಈ ದಾಲ್ ಯಾಕೆ ಮಾಡೀನಿ ಅಂತಂದ್ರೆ ಈ ಒಂದು ಪರೋಟಕ್ಕೂ ಆಗ್ತದೆ ಮತ್ತು ಅನ್ನಕ್ಕೂ ಆಗ್ತದೆ ಅಂತೇಳಿ. ಯಾಕಂದರೆ ಸಾಂಬಾರು ಮಾಡಿರಲಿಲ್ಲ, ಅನ್ನಕ್ಕೂ ಮತ್ತು ಪರೋಟಕ್ಕೆ ಎರಡೂ ಆಗ್ತದೆ ಅಂತೇಳಿ. ನಮ್ಮ ಮನೆಯವರಿಗೆ ಶೇಂಗಾ ಚಟ್ನಿ ಮೊಸರು ಅಷ್ಟೊಂದು ಇಷ್ಟ ಆಗಲ್ಲ, ಅದು ಪರೋಟ ಜೊತೆ ಏನಾದರೂ ಪಲ್ಯ ಆಗಲಿ ಇಲ್ಲ ಅಂತಂದರೆ ಈ ಥರ ದಾಲ್ ಆಗಲಿ ಇರಬೇಕು. ಸೊ ಹಂಗಾಗಿ ದಾಲ್ನ ಮಾಡಿಕೊಂಡೆ ನೋಡಿರಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕೋಕತ್ತೀನಿ. ಇಷ್ಟಾದರೆ ಈ ಒಂದು ದಾಲು ರೆಡಿ ಆಯಿತು ನೋಡಿರಿ. ಈಗ ನಾನು ಪರೋಟ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೋತೀನಿ. ಈ ಒಂದು ದಾಲು ರೆಡಿ ಆಯಿತು. ಈಗ ನೆಕ್ಸ್ಟು ಪರೋಟ ಮಾಡೋದಕ್ಕೆ ಹಿಟ್ಟು ಕೂಡ ನೆಂದು ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇನ್ನೊಂದು ಸಲ ಇದನ್ನು ನೀಟಾಗಿ ಮಿದ್ಕೋಬೇಕು. ಮಿದ್ಕೊಂಡು ನಮ್ಗೆ ಯಾವ ಸೈಜಿಗೆ ಪರೋಟ ಮಾಡ್ತೀವಿ ನೋಡಿರಿ ಅದಷ್ಟು ನಾವು ಉಳ್ಳಿನ ಮಾಡಿ ಇಟ್ಕೋತೀನಿ. ಒಮ್ಮೆಲೆ ಉಳ್ಳಿ ಮಾಡಿ ಇಟ್ಕೊಂಡು ಒಮ್ಮೆ ಅಂದ್ರೆ ಮಾಡಿ ಇಟ್ಕೊಂಬಿಟ್ವಿ ಅಂತಂದ್ರೆ ಪಟ ಪಟ ಅಂತ ಲಟ್ಟಿಸಿ ಬೇಯಿಸ್ಬೋದು. ಸೊ ಹಂಗಾಗಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಈಗ ಇದನ್ನು ಮಿದ್ಕೋಕತ್ತೀನಿ ನೋಡಿರಿ. ಈ ಥರ ಹಿಟ್ಟು ನೋಡ್ಬೋದು ಎಷ್ಟು ಸಾಫ್ಟಾಗಿ ಆಗೈತೆ ಅಂತೇಳಿ. ಇಷ್ಟು ಈ ಥರ ಹಿಟ್ಟು ರೆಡಿ ಆಗಬೇಕು ಅಂದ್ರೆ ನಮ್ಮ ಒಂದು ಪರೋಟ ಕೂಡ ಸಾಫ್ಟಾಗಿ ಬರ್ತಾವೆ ನೋಡಿರಿ. ಪೂರ್ತಿ ಗಟ್ಟಿಯಾಗಿ ನಾದ್ಕೊಂಡ್ವಿ ಅಂದ್ರೆ ಪರೋಟ ಅಷ್ಟು ಸರಿ ಬರೋಂಗಿಲ್ಲ. ಸೊ ಹಂಗಾಗಿ ನಾನು ಹಿಟ್ಟನ್ನ ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡಿನಿ. ಈಗ ಒಂದು ಸ್ವಲ್ಪ ಹಚ್ಕೋಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೊಂಡಿನಿ ನೋಡಿರಿ. ಗೋಧಿ ಹಿಟ್ಟು ಒಣ ಅಂದರೆ ಮ್ಯಾಲೆ ಹಚ್ಕೋಕೆ, ನೀವು ಇಲ್ಲ ಅಂತಂದ್ರೆ ಬರೀ ಎಣ್ಣೆ ಹಚ್ಕೊಂಡು ಮಾಡ್ಕೋಬೋದು. ಆದರೆ ಇದು ಏನಪ್ಪ ಮೆಂತ್ಯ ಪಲ್ಲೆ ಹಾಕಿರ್ತೀವಿ ನೋಡಿರಿ, ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಮಾಡೋದ್ರಿಂದ ಈಸಿಯಾಗಿ ಮಾಡ್ಬೋದು ಮತ್ತು ಟೇಸ್ಟು ಸ್ವಲ್ಪ ಚಲೋ ಬರ್ತಾವು ಅಂತೇಳಿ. ನೀವು ಬೇಕಾದರೆ ಎಣ್ಣೆ ಹಚ್ಕೊಂಡು ಒಂದು ಹೋಳಿಗೆ ಶೀಟ್ ಇರ್ತದಲ್ಲ ಅದ್ರ ಮೇಲೆ ಕೂಡ ಮಾಡ್ಕೋಬೋದು. ಈಗ ನೋಡಿರಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಸೈಜಿಗೆ ನಾನು ಉಳ್ಳಿನೇ ಮಾಡ್ಕೋಕತ್ತೀನಿ. ಯಾಕಂದ್ರೆ ಒಂದು ಉಳ್ಳಿಯಿಂದ ನಾನು ಈ ಒಂದು ಪರೋಟನೆ ಮಾಡ್ಕೋತೀನಿ. ಎರಡೆರಡು ಉಳ್ಳಿ ಹಿಡ್ಕೊಂಡು ಒಂದ್ರ ಮೇಲೆ ಒಂದಿಟ್ಟು ಚಪಾತಿ ಯಾವ ಥರ ಮಾಡ್ತೀವಲ್ಲ ಆ ಥರನೂ ಮಾಡ್ಬೋದು. ಆದರೆ ಅಷ್ಟು ಅವು ಸರಿ ಬರೋಂಗಿಲ್ಲ ನೋಡಿರಿ, ದಪ್ಪ ಆಗಿಬಿಡ್ತಾವೆ ಭಾಳ. ಹಂಗಂತೇಳಿ ಈ ಥರ ಸ್ವಲ್ಪ ದೊಡ್ಡ ಉಳ್ಳಿನ ತೊಗೊಂಡು ಅದನ್ನೇ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನಾನು ಮಾಡುವಂಥ ಒಂದು ಸ್ಟೈಲೊಳಗೆ ಮಾಡ್ಕೊಂಡ್ವಿ ಅಂದ್ರೆ ಅದು ಪೂರ್ತಿಯಾಗಿ ಸಾಫ್ಟಾಗಿ ಬರ್ತೈತಿ. ಇವಾಗ ನೋಡಿರಿ ನಾನು ಇಲ್ಲಿ ಒಂದು ಹೋಳಿಗೆ ಶೀಟ್ನ ತೊಗೊಂಡಿನಿ, ಅದಕ್ಕೆ ಈ ಒಂದು ಉಳ್ಳಿ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಒಣ ಹಿಟ್ಟನೆಗೆ ಎದ್ಕೊಂಡ್ಬಿಟ್ಟು ಈ ಥರ
ಸ್ವಲ್ಪ ಒಂದು ಪುರಿಕಿತ ಸ್ವಲ್ಪ ದೊಡ್ಡ ಸೈಜಿಗೆ ಲಟ್ಟಿಸ್ಕೋಬೇಕು. ಆಮೇಲೆ ಸೆಂಟ್ರ್ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಫ್ಲವರ್ ಟೈಪು ನಾವು ಅದನ್ನು ಫೋಲ್ಡ್ ಮಾಡ್ಕೋಬೇಕು ನೋಡಿರಿ. ನೀವು ನೋಡ್ತಿರ್ಬೋದು, ನನಗೆ ಹೇಳೋದು ಅರ್ಥ ಆಗಕತ್ತದ ಇಲ್ಲ ಗೊತ್ತಿಲ್ಲ. ಈ ಥರ ನಾವು ಫೋಲ್ಡ್ ಮಾಡ್ಕೊಂಡ್ವಿ ಅಂದ್ರೆ ಸೆಂಟ್ರು ಅದು ಪದರ್ ಬಿಚ್ಚುತ್ತದೆ, ಆದ್ರೆ ಪೂರ್ತಿ ಹಿಂಗೆ ಪದರ್ ಬಿಚ್ಚೋಂಗಿಲ್ಲ, ಆದ್ರೆ ಸಾಫ್ಟಾಗಿ ಬರ್ತಾವೆ ನೋಡಿರಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ದಪ್ಪನೂ ಆಗಂಗಿಲ್ಲ, ಟೇಸ್ಟ್ನೂ ಅಷ್ಟೇ ಸೂಪರಾಗಿರ್ತೈತಿ. ಈ ಥರ ನಾವು ಫೋಲ್ಡ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಪರೋಟ ಸೂಪರಾಗಿ ಬರ್ತಾವೆ ನೋಡಿರಿ. ನೀವು ಕೂಡ ಒಮ್ಮೆ ಈ ಥರ ಪರೋಟನ ಟ್ರೈ ಮಾಡಿರಿ, ಹೇಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ, ನಾನು ಈ ಥರ ಈ ಸೈಜಿಗೆ ನಾನು ಈ ಒಂದು ಪರೋಟನ ಲಟ್ಟಿಸ್ಕೊಂಡಿನಿ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸಕತ್ತದೆ ಅಂತೇಳಿ. ಮಕ್ಕಳು ಕೆಲವೊಂದು ಟೈಮ್ನಾಗ ತರಕಾರಿನ ತಿನ್ನೋದಿಲ್ಲ ನೋಡಿರಿ. ಈ ಥರ ನಾವು ಪರೋಟ ಜೊತೆ ತರಕಾರಿನ ಅಂದರೆ ಸಬ್ಬಸಿಗೆ ಪಲ್ಯ ಆಗಲಿ ಮೆಂತ್ಯ ಪಲ್ಯ ಆಗಲಿ ಈ ಥರ ನಾವು ಹಿಟ್ಟೊಳಗೆ ಹಾಕಿ ಪರೋಟನ ಮಾಡಿಕೊಟ್ಟಿವಿ ಅಂದ್ರೆ ನೋಡೋದಕ್ಕೂ ಕಲರ್ಫುಲ್ ಆಗಿರ್ತೈತಿ, ಮತ್ತು ಟೇಸ್ಟು ಕೂಡ ಸೂಪರ್ ಆಗಿರ್ತೈತಿ. ಬರೀ ನಾವು ಮಕ್ಕಳಿಗೆ ಈ ಥರ ಜಸ್ಟ್ ಪರೋಟನ ಅಷ್ಟೇ ಫೋಲ್ಡ್ ಮಾಡಿ ಸುರುಳಿ ಸುತ್ತಿ ಕೊಟ್ಟಿವಿ ಅಂದ್ರೆ ಅವರು ಇಷ್ಟಪಟ್ಟು ತಿಂತಾರೆ, ಯಾಕಂದ್ರೆ ಅದ್ರಾಗ ಆಲ್ರೆಡಿ ಉಪ್ಪು ಖಾರ ಎಲ್ಲನೂ ಇರ್ತದೆ ನೋಡಿರಿ. ಟೇಸ್ಟು ಸೂಪರ್ ಆಗಿರ್ತದೆ. ಬರೀ ರೋಲ್ ಮಾಡಿ ಕೊಟ್ವಿ ಅಂತಂದ್ರೆ ಓಡಾಡ್ಕೊಂಡು ತಿಂತಾರೆ, ಇಷ್ಟ ಆಗ್ತದೆ, ಮಕ್ಕಳಿಗೂ ಇಷ್ಟ ಆಗ್ತದೆ, ದೊಡ್ಡವ್ರಿಗೂ ಇಷ್ಟ ಆಗ್ತದೆ ನೋಡಿರಿ. ಸೊ ಎಲ್ಲರೂ ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ. ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ. ಇವಾಗ ನೋಡಿರಿ ಪರೋಟನ ನಾನು ಈ ಒಂದು ಪರೋಟನ ಸ್ವಲ್ಪ ದೊಡ್ಡ ಸೈಜಿಗೆ ಲಟ್ಟಿಸ್ಕೊಂಡಿನಿ. ನಾವು ಯಾವ ಥರ ಬೇಕೋ ಆ ಥರ ಸೈಜ್ಗೆ ನಾವು ಮಾಡ್ಕೋಬೋದು. ಈ ಒಂದು ಪರೋಟ ಅಷ್ಟು ಸಾಫ್ಟಾಗಿ ಬಂದಿದ್ದು, ಟೇಸ್ಟು ಕೂಡ ಅಷ್ಟೇ ಸೂಪರಾಗಿತ್ತು. ಖಾರ ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟಿವಿ ಅಂದರೆ ಯಾವುದೇ ಒಂದು ಅಡುಗೆ ಆಗಲಿ ನೋಡಿರಿ ಒಳ್ಳೆ ಒಂದು ರುಚಿ ಕೊಡ್ತದೆ ಅಂತಲೇ ಹೇಳ್ಬೋದು. ಜಾಸ್ತಿ ಖಾರ ಉಪ್ಪು ತಿನ್ನೋರಾದ್ರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲಪ್ಪ ನಮಗೆ ಮೀಡಿಯಮಾಗೆ ಬೇಕಂದರೆ ಮೀಡಿಯಮಾಗೆ ಮಾಡ್ಕೋಬೋದು ನೋಡಿರಿ. ಈ ಒಂದು ಪರೋಟ ರೆಡಿ ಆಯಿತು. ಈ ಥರ ಬೇಯಿಸ್ಕೊಂಡು ನೋಡಿರಿ. ಈಗ ನೆಕ್ಸ್ಟ್ ಈ ಒಂದು ಹೋಳಿಗೆ ಶೀಟ್ಲಿಂದನೇ ಡೈರೆಕ್ಟಾಗಿ ಹಾಕೋಬೋದು, ಇಲ್ಲಾಂದರೆ ಈ ಕದರ ಕೈಯಿಂದನೂ ಕೂಡ ಹಾಕೋಬೋದು ನೋಡಿರಿ. ಎಷ್ಟು ನೀಟಾಗಿ ಬರಕತ್ತಾವ ಅಂತ ನೀವು ನೋಡ್ಬೋದು. ಒಂದು ಸ್ವಲ್ಪನೂ ಹರಿಲಾಗ್ಯಾವ, ಏನಿಲ್ಲ. ಮೆಂತ್ಯ ಪಲ್ಯ ದಪ್ಪಗೆ ಕಟ್ ಮಾಡಿ ಹಾಕಿನಂದ್ರೂ ಒಂದು ಸ್ವಲ್ಪನೂ ಹರಿದಿಲ್ಲ ನೋಡಿರಿ, ಎಷ್ಟು ನೀಟಾಗಿ ಬಂದು ಅಂತೇಳಿ. ಈ ಥರ ಪರೋಟನ ಮಾಡ್ಕೊಳ್ಳೋದ್ರಿಂದ ಸಾಫ್ಟಾಗಿ ಕೂಡ ಬರ್ತಾವು, ಮತ್ತು ಟೇಸ್ಟು ಕೂಡ ಅಷ್ಟೇ ಸೂಪರಾಗಿ ಇರ್ತೈತೆ ನೋಡಿರಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳ್ರಿ. ಪರೋಟ ಕಲರ್ ಅಂತೂ ಅಷ್ಟು ಸೂಪರಾಗಿ ಕಾಣಕತ್ತಿದ್ದು, ಅಷ್ಟೇ ಕಲರ್ ಅಷ್ಟೇ ಅಲ್ಲ ಟೇಸ್ಟು ಕೂಡ ಅಷ್ಟೇ ಮಸ್ತಾಗಿದ್ದು ನೋಡಿರಿ. ನಮ್ಮ ಮನೆಯೊಳಗೆ ದಕ್ಷ ಕೂಡ ಅಷ್ಟೇ ಇಷ್ಟಪಟ್ಟು ತಿಂದಳು, ಯಾಕಂದ್ರೆ ಅಕ್ಕಿ ಚಪಾತಿ ರೊಟ್ಟಿ ತಿಂತಾಳೆ. ಒಂದೊಂದು ಸಲ ಈ ಥರ ನಾವು ಪರೋಟ ಮಾಡಿಕೊಟ್ಟಿವಿ ಅಂದ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗ್ತೈತಿ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ನೋಡಿರಿ. ಸೊ ಹಂಗಾಗಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಕತ್ತವ ಅಂಥೇಳಿ. ಈ ಥರ ಎರಡು ಕಡೆ ಕಲರ್ ಚೇಂಜ್ ಆಗೋವರೆಗೂ ನಾವು ನೀಟಾಗಿ ಬೇಯಿಸ್ಕೋಬೇಕು, ಮತ್ತು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ನೀವು ನೋಡ್ತಿರ್ಬೋದು ನಾನು ಯಾವ ಥರ ಫೋಲ್ಡ್ ಮಾಡಿದ್ದೆ ನೋಡಿರಿ. ಅಲ್ಲಿ ಯಾವ ಪದರ್ ಹೆಂಗೆ ಬಿಚ್ಕೊಂಡದ ಅಂತ ನೀವು ಕಾಣಿಸ್ತಿರ್ಬೋದು ಬೇಯಿಸೋ ಟೈಮಿಗೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಮಧ್ಯೆ ಸಾಫ್ಟಾಗಿ ಬಂದಿರ್ತಾವೆ ನೋಡಿರಿ. ಎಷ್ಟು ಕಲರ್ಫುಲ್ಲಾಗಿ ಈ ಒಂದು ಪರೋಟ ಕಾಣಿಸಕತ್ತದ ಅಂತ ನೀವು ನೋಡ್ಬೋದು ನೋಡು. ಈ ಒಂದು ಪರೋಟ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಹೇಳ್ರಿ. ಮತ್ತು ಒಂದು ಸಲ ಎಲ್ಲರೂ ಟ್ರೈ ಮಾಡಿರಿ, ಮಕ್ಕಳ ಲಂಚ್ ಬಾಕ್ಸ್ಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಬೆಳಗ್ಗೆ ಟಿಫನ್ಗಾಗಲಿ, ಇಲ್ಲಾಂದರೆ ನೈಟ್ ಡಿನ್ನರ್ಗಾಗಲಿ, ಮಧ್ಯಾಹ್ನ ಲಂಚ್ಗಾಗಲಿ ಒಂದು ಒಳ್ಳೆ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ನೋಡಿರಿ ಇದು ಒಂದು ಪರೋಟನ ದಾಲ್ ಮತ್ತು ಮೊಸರು ಜೊತೆ ಸರ್ವ್ ಮಾಡ್ಕೊಂಡಿನಿ. ಪರೋಟ ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಕತ್ತವ ಅಂತೇಳಿ, ಮತ್ತು ದಾಲ್ ನೋಡಿರಿ ಎಷ್ಟು ಕಲರಾಗಿ ಕಾಣಿಸಕತ್ತದ. ಈ ಒಂದು ರೆಸಿಪಿ ಯಾವ ಥರ ಆಯಿತು ಅಂತ ಹೇಳ್ರಿ ನೋಡಿರಿ, ಎಷ್ಟು ಸಾಫ್ಟಾಗಿ ಬಂದವ ಅಂತೇಳಿ. ಪೂರ್ತಿ ಮೆತ್ತು ಬರ್ತಾವು, ಮತ್ತು ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರ್ತದೆ. ನಾವು ಯಾವ ಥರ ದಪ್ಪ ಬೇಕಂದರೆ ದಪ್ಪ ಮಾಡ್ಕೋಬೋದು, ಇಲ್ಲ ತೆಳ್ಳಗೆ ಬೇಕಂದ್ರೆ ತೆಳ್ಳಗೂ ಮಾಡ್ಕೋಬೋದು. ಸೊ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ. ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.